ತಾನೆಷ್ಟು ದೊಡ್ಡವರಾಗಿ ಬೆಳೆದರೂ ಸಹ ತಾವು ಮಾಡುವ ಕೆಲಸ ಕಾರ್ಯಗಳಿಂದ ಜನರಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದ್ದಾರೆ ಹೌದು ಆತ ಮತ್ಯಾರು ಅಲ್ಲ ಸೆನ್ಸೇಷನಲ್ ಸ್ಟಾರ್ ಅನಿರುದ್ಧವರು ಹೌದು ಈ ಮೊದಲು ಸಹ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದರೂ ಸಹ ಕನ್ನಡ ನಾಡಿನ ಸೂಪರ್ ಸ್ಟಾರ್ ಕುಟುಂಬದ ಸದಸ್ಯರಾದರೂ ಕೂಡ ಒಂದಿಷ್ಟು ಅಹಂಕಾರ ತೋರದ ವ್ಯಕ್ತಿತ್ವವುಳ್ಳ ಅನಿರುದ್ಧವರು ಕಳೆದ ವರ್ಷ ಕಿರುತೆರೆಗೆ ಕಾಲಿಟ್ಟ ಬಳಿಕ ಸೆನ್ಸೇಷನಲ್ ಸ್ಟಾರ್ ಪಟ್ಟ ಪಡೆದರು ಇಷ್ಟೆಲ್ಲ ಹೆಸರು ಮಾಡಿದಾಗ್ಯೂ ಕೂಡ ಇದೀಗ ಜನರಿಗೆ ಮತ್ತಷ್ಟು ಹತ್ತಿರವಾಗುತ್ತಿದ್ದಾರೆ ಅನಿರುದ್ಧವರು ಆಡಿದ ಒಂದು ಮಾತಿಗೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ನೋಡಿ ಹಾಗಾದರೆ ಅನಿರುದ್ಧವರು ಹೇಳಿದ ಆ ಮಾತೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಅನಿರುದ್ಧವರು ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೌದು ಅನಿರುದ್ಧವರು ಮೊದಲಿನಿಂದಲೂ ಸಾಮಾಜಿಕ ಕಳಕಳಿಯುಳ್ಳ ಕೆಲಸಗಳಲ್ಲಿ ತೊಡಗಿಕೊಂಡವರು ಅದರಲ್ಲೂ ಸ್ವಚ್ಛತೆಯ ಕುರಿತಾಗಿ ಬಹಳಷ್ಟು ಕಾಳಜಿ ವಹಿಸುವ ಅನಿರುದ್ಧವರು ಆಗಾಗ ಕಸದ ರಾಶಿ ಕಂಡ ಜಾಗಗಳ ಫೋಟೋಗಳನ್ನು ತೆಗೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖುದ್ದಾಗಿ ಕಳುಹಿಸಿ ಆ ಜಾಗಗಳನ್ನು ಸ್ವಚ್ಛ ಮಾಡಲು ಕೈಜೋಡಿಸ್ತಾ ಇದ್ದರು ಕೆಲ ದಿನಗಳ ಹಿಂದಷ್ಟೇ ಅನಿರುದ್ಧವರು ಹಾಗೂ ಕೀರ್ತಿ ವಿಷ್ಣುವರ್ಧನ್ ಅವರು ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಉಡುಗೊರೆ ನೀಡಿ ಗೌರವಿಸಿದ್ದರು ತದನಂತರದಲ್ಲಿ ಜನರಿಂದಲೂ ಅನಿರುದ್ಧವರ ಕೆಲಸಕ್ಕೆ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದ ಅನಿರುದ್ಧವರು ಎಲ್ಲರಿಗೂ ತಮ್ಮ ತಮ್ಮ ಜಾಗಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಅರಿವು ಮೂಡಿಸತೊಡಗಿದರು ಸ್ವಚ್ಛತೆಗಾಗಿ ನಾನು ಸಹಭಾಗಿ ಎಂಬ ವಾಕ್ಯವನ್ನ ವಿಡಿಯೋ ಮೂಲಕ ಹಂಚಿಕೊಂಡರು ಜೊತೆಗೆ ಸ್ನೇಹಿತರು ಅಭಿಮಾನಿಗಳು ಪ್ರೀತಿಪಾತ್ರರೆಲ್ಲರೂ ಕೂಡ ಸ್ವಚ್ಛತೆಗಾಗಿ ಸಹಕರಿಸುವಂತೆ ಮನವಿ ಮಾಡಿದರು ಅವರು ಹೇಳಿದ ಆ ಒಂದೇ ಒಂದು ಮಾತು ಇದೀಗ ಮ್ಯಾಜಿಕ್ಕನ್ನೇ ಮಾಡಿತೆನಂಬಹುದು ಹೌದು ಅನಿರುದ್ಧ್ ಅವರ ಮಾತಿಗೆ ಬೆಂಬಲ ಸೂಚಿಸಿ ನಿರ್ದೇಶಕ ರಘುರಾಮ್ ನಟ ಸುನಿಲ್ ಗಾಯಕಿ ಶಮಿತಾ ಮಲ್ನಾಡ್ ಮಂಡ್ಯ ರಮೇಶ್ ಅವರು ಹೀಗೆ ಇನ್ನೂ ಅನೇಕರು ಸ್ವಚ್ಛತೆಯ ಪ್ರಮಾಣ ಮಾಡಿ ಸ್ವಚ್ಛತೆಗಾಗಿ ನಾನು ಸಹಭಾಗಿ ಎಂಬ ಮಾತನ್ನ ಆಡುವ ಮೂಲಕ ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಲು ಸಹಕರಿಸುವುದಾಗಿ ತಿಳಿಸಿ ಇತರರಿಗೂ ಅರಿವು ಮೂಡಿಸಿದ್ದಾರೆ ಇನ್ನು ಅನಿರುದ್ಧವರ ಪ್ರತಿಯೊಂದು ಕೆಲಸಕ್ಕೂ ಬೆಂಬಲವಾಗಿ ನಿಲ್ಲುವ ಅನಿರುದ್ಧವರ ಪ್ರೀತಿಯ ಮಡದಿ ಕೀರ್ತಿ ವಿಷ್ಣುವರ್ಧನ್ ಅವರು ಸಹ ಈ ಬಗ್ಗೆ ಪ್ರತಿಜ್ಞೆ ಮಾಡಿದ್ದು ಅವರು ಸಹ ಸ್ವಚ್ಛತೆಯ ಅರಿವು ಮೂಡಿಸುತ್ತಿದ್ದಾರೆ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ